ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಕನ್ನಡದ ಯೂಟ್ಯೂಬ್ ಚಾನೆಲ್ ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ ಇದೆ ಮೊದಲೇ ಸಹ ನೀವು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ನಾನು ವಿಕ್ರಮ್ ಗೌಡ ನಾನು ಭಾಸ್ಕರ್ ನೀವು ಕರ್ನಾಟಕದ ಫುಡ್ ಮತ್ತೆ ಪ್ಲೇಸ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಮ್ಮ ಚಾನೆಲ್ ನ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೀ ಆಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಜಾಸ್ತಿ ಪ್ಲೇಸಸ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ ಅಲ್ಲಿ ಪ್ಲೇಸಸ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗುತ್ತೆ ಆಮೇಲೆ ನಮ್ಮ ಚಾನೆಲ್ ನ ಪ್ಲೇ ಲಿಸ್ಟ್ ಹೋದ್ರೆ ನಿಮಗೆ ಅಲ್ಲಿ ಟ್ರಾವೆಲ್ ವಿಡಿಯೋಸ್ ಸಿಗುತ್ತೆ ಸೋ ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಭಾಸ್ಕರ್ ಇವತ್ತು ನಾವು ಜೆ.ಪಿ. ನಗರ್ ಆಂಧ್ರ ರುಚುಲು ಅನ್ನೋ ರೆಸ್ಟೋರೆಂಟು ಇನ್ನೂ ಎಕ್ಸಾಕ್ಟ್ ಅಡ್ರೆಸ್ ಹೇಳಬೇಕು ಅಂದರೆ ನೀವು ಸೆಂಟ್ರಲ್ ಮಾಲಿಂದ ಟುವರ್ಡ್ಸ್ ಬನ್ಶಂಕ್ರಿ ಸೊ ಒಂದು 200 ಮೀಟರ್ಸಲ್ಲೇ ಸಿಗುತ್ತೆ ನಿಮಗೆ ಈ ರೆಸ್ಟೋರೆಂಟು ಆಂಧ್ರ ಸ್ಪೆಷಲ್ ಅಥೆಂಟಿಕ್ ಆಂಧ್ರ ಸ್ಪೆಷಲ್ ಫುಡ್ ಟ್ರೈ ಮಾಡೋಣ ಅಂದ್ಕೊಂಡು ಇವತ್ತು ಬಂದಿದ್ದೀವಿ ಸೊ ತುಂಬ ಲೇಟ್ ಮಾಡಿದರೆ ಒಳಗೋಣ ನಮ್ಮ ಜೊತೆ ರೆಸ್ಟೋರೆಂಟ್ ಮ್ಯಾನೇಜರ್ ಇದ್ದಾರೆ ಅವ್ರನ್ನ ಮಾತಾಡಿಸಿ ರೆಸ್ಟೋರೆಂಟ್ ಬಗ್ಗೆ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಪುಷ್ಪರಾಜ್ ಅಂತ ಸರ್ ನಿಮ್ಮ ರೆಸ್ಟೋರೆಂಟ್ ಬಗ್ಗೆ ತಿಳಿಸ್ಕೊಡಿ ಯಾವಾಗ ಸ್ಟಾರ್ಟ್ ಆಯಿತು ಇದ್ರ ಹಿಸ್ಟ್ರಿ ಸರ್ ನಮ್ಮ ರೆಸ್ಟೋರೆಂಟ್ 2017 ನಾವು ಶುರು ಮಾಡಿದ್ವಿ ಓಕೆ ಸೊ ಜೆ.ಪಿ. ನಗರಲ್ಲಿ ಏನಾಯಿತು ಅಂದರೆ ನಮ್ಮದು ರೆಸ್ಟೋರೆಂಟ್ಗಳು ತುಂಬ ಕಮ್ಮಿ ಇತ್ತು ಆಂಧ್ರ ಸ್ಟೈಲ್ ಎಸ್ಪೆಷಲಿ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ಗಳು ತುಂಬ ಕಮ್ಮಿ ಇತ್ತು ಓಕೆ ಸೊ ಅದಕ್ಕೇನಾಯಿತು ನಮ್ಮ ಚೇರ್ಮನ್ ಅವರಾದ ಶ್ರೀ ಜಗನ್ನಾಥ್ ಪೈ ಅವರು ಜೋಸೆ ಮಾರ್ಬಿಟ್ಟು ಜೆ.ಪಿ. ನಗರದಲ್ಲಿ ಒಂದು ಆಂಧ್ರ ರೆಸ್ಟೋರೆಂಟ್ ಶುರು ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಅದ್ರ ಪ್ರಕಾರ ನಾವು 2017 ಜೂನ್ ತಿಂಗಳಲ್ಲಿ ನಾವು ಶುರು ಮಾಡ್ತೀವಿ ಓಕೆ ಇದೇ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಇದು ಫಸ್ಟ್ ಆಗಿ ಸ್ಟಾರ್ಟ್ ಮಾಡಿದ್ವಿ ನಾವು ಓಕೆ ಇವಾಗ ಇದಾದಮೇಲೆ ಬ್ರಾಂಚಸ್ ಎಲ್ಲಿದೆ ಸೊ ಇದಾದಮೇಲೆ ನಾವು ಜಯನಗರಲ್ಲಿ ಇನ್ನೊಂದು ಔಟ್ಲೆಟ್ ಓಪನ್ ಮಾಡಿದ್ವಿ ಅದು ಆಂಧ್ರ ರುಚಿಲು ಅಂತಲೇ ಆಂಧ್ರ ರುಚಿಲು ಜಯನಗರ ಆದಮೇಲೆ ನಾವು ಮೈಸೂರಲ್ಲಿ ಓಪನ್ ಮಾಡಿದ್ವಿ ಆಮೇಲೆ ಹುಬ್ಳಿಯಲ್ಲೂ ಓಪನ್ ಮಾಡಿದ್ವಿ ಓಕೆ ಇವಾಗ 4 ಬ್ರಾಂಚ್ ಸೊ ಟೋಟಲ್ ಆಗಿ ನಮ್ಮದು 4 ಬ್ರಾಂಚ್ ಇದೆ ಕ್ಯುಸಿನ್ ಏನು ಅಂದರೆ ಆಂಧ್ರ ಸ್ಟೈಲ್ ಸೊ ನಮ್ಮದು ಬೇಸ್ ಬಂದುಬಿಟ್ಟು ಆಂಧ್ರ ಕ್ಯುಸಿನ್ ಬರುತ್ತೆ ಅದಾದಮೇಲೆ ಇಂಡಿಯನ್ ಇರುತ್ತೆ ತಂದೂರಿ ಇರುತ್ತೆ ಆಮೇಲೆ ಚೈನೀಸು ಇರುತ್ತೆ ನಮ್ಮಲ್ಲಿ ಓಕೆ ಸೊ ಆಮೇಲೆ ನಿಮ್ಮ ರೆಸ್ಟೋರೆಂಟ್ ಟೈಮಿಂಗ್ಸ್ ಸರ್ ರೆಸ್ಟೋರೆಂಟ್ ಟೈಮಿಂಗ್ ಬಂದುಬಿಟ್ಟು ನಮ್ಮದು 12 ಗಂಟೆ ಶುರು ಆಗುತ್ತೆ ಮಧ್ಯಾಹ್ನ ಸೊ ಟಿಲ್ 4 o'clock ತನಕ ನಾವು ಲಂಚ್ ಶುರು ಇಟ್ಟಿರ್ತೇವೆ ಸೇನಾ ಆಮೇಲೆ 7 o'clock ಟು ಟಿಲ್ 11 o'clock ಇನ್ನೊಂದೇನೆಂದರೆ 12 o'clock ಟು ಟಿಲ್ 11 o'clock ಥ್ರೂ ಔಟ್ ದಿ ಡೇ ನಾವು ಆನ್ಲೈನ್ ಪಾರ್ಸೆಲ್ಗಳು ಚಾಲುವಲ್ಲಿ ಇಟ್ಟಿರ್ತೀವಿ ಓಕೆ ಪಾರ್ಸೆಲ್ ಎಲ್ಲ ಆನ್ಲೈನ್ ಇರುತ್ತೆ ಪಾರ್ಸೆಲ್ 12 ಟು ಟಿಲ್ 11 ಇಂದ ಇರುತ್ತೆ ಬಟ್ ಡೈನಿನ್ ಮಾತ್ರ ಮಧ್ಯದಲ್ಲಿ ಬ್ರೇಕ್ ಇರುತ್ತೆ 4 to 7 ಮತ್ತು ಈ ಟೈಮಲ್ಲಿ ಕೋವಿಡ್ ಸಿಚುವೇಷನ್ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಮತ್ತು ಹೈಜೀನ್ ಎಲ್ಲ ಯಾವ ಥರ ಮೇಂಟೈನ್ ಸರ್ ಹೈಜೀನ್ ಅಂದರೆ ಮೇಯ್ಲಿ ನಾವು ತುಂಬ ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ ಹೈಜೀನ್ಗೆ ಯಾಕಂದರೆ ನಮ್ಮದು ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ಸ್ಟಾಫ್ನ ನಾವು ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ ಅಂದರೆ ಸ್ಟಾಫ್ದು ಹೈಜೀನ್ ಮೇಂಟೈನ್ ಮಾಡಬೇಕಾಗುತ್ತೆ ಅವರು ಸ್ಟಾಫ್ ಎಂಟ್ರಿ ಆಗೋಗ್ಲೂ ಅಷ್ಟೇ ಎಂಟ್ರಿ ಟೈಮಲ್ಲಿ ನಾವು ಅವರು ಟೆಂಪ್ರೇಚರ್ ಚೆಕ್ ಮಾಡ್ತೀವಿ ಈವನ್ ಸ್ಯಾನಿಟೈಸ್ ಫುಲ್ ಬಾಡಿ ಸ್ಪ್ರೇ ಮಾಡ್ತೀವಿ ಅದು ಮಲ್ಟಿಪರ್ಪಸ್ ಸ್ಪ್ರೇ ಅಂತ ಇರುತ್ತೆ ಸೊ ಫುಲ್ ಬಾಡಿ ನಾವು ಸ್ಪ್ರೇ ಮಾಡ್ಕೋಬೋದು ಸೊ ಅದರಿಂದ ಯಾವುದೇ ಇನ್ಫೆಕ್ಷನ್ನು ಇರಲ್ಲ ಅದನ್ನು ಸೊ ಅವ್ರು ಎಂಟ್ರಾದಮೇಲೆ ಅವ್ರದ್ದು ಡೈಲಿ ಟೆಂಪ್ರೇಚರ್ನ ನಾವು ಅಲ್ಲಿ ಎಂಟ್ರಿ ಮಾಡ್ತೇವೆ ಇನ್ ಕೇಸ್ ಏನಾದರೂ 99ಗಿಂತ ಎಬೋವ್ ಹೋದರೆ ನಾವೇನು ಮಾಡ್ತೇವೆ ಅವ್ರನ್ನ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಅವ್ರನ್ನ ನಾವು ಡ್ಯೂಟಿಗೆ ಕರ್ಸ್ಕೊಳ್ತೀವಿ ಹಾಗೆಯೇ ಕಿಚನಲ್ಲೂ ಅಷ್ಟೇ ಕಿಚನಲ್ಲಿ ಏನಾಗ್ತದೆ ಅಂದರೆ ನಾವು ಈ ಡೈಲಿ ವೆಜಿಟೇಬಲ್ ಬರುತ್ತೆ ವೆಜಿಟೇಬಲ್ನ ನಾವು ಕೆಮಿಕಲ್ ಐ ಮೀನ್ ಬಯೋಸ್ಟೈಲೈಸರ್ ಅಂತ ಒಂದು ಕೆಮಿಕಲ್ ಬರುತ್ತೆ ಅದರಲ್ಲಿ ನಾವು ವಾಶ್ ಮಾಡ್ಕೊಂಡ್ಬಿಟ್ಟು ನಾವು ಕೋಲ್ಡ್ ರೂಮ್ಗೆ ಹಾಕಿರ್ತೇವೆ ಸೊ ಎವ್ರಿ ಟೈಮ್ ನಾವು ವೆಜಿಟೇಬಲ್ ಆಗಲಿ ಮೀಟ್ ಐಟಮ್ ಆಗಲಿ ಹಾಟ್ ವಾಟರಲ್ಲಿ ಅಂದರೆ 75 ಡಿಗ್ರಿ ಸೆಲ್ಸಿಯಸ್ಸಿಂದ ಅಬೌವ್ ಐ ಮೀನ್ ಹಾಟ್ ವಾಟರಲ್ಲಿ ನಾವು ಅದನ್ನು ವಾಶ್ ಮಾಡಿಕೊಂಡು ಆಮೇಲೆ ನಾವು ಯೂಸ್ ಮಾಡ್ತೇವೆ ಸರ್ ಬರೋ ಕಸ್ಟಮರ್ಗಳು ಹಾಗೆ ಸೊ ನಾವು ಎಂಟ್ರಿ ಅಂದರೆ ಎಂಟ್ರಿ ಪಾಯಿಂಟಲ್ಲಿ ನಾವು ಟೆಂಪ್ರೇಚರ್ ಗನ್ ಇಟ್ಟಿರ್ತೇವೆ ಐ ಮೀನ್ ಟೆಂಪ್ರೇಚರ್ ಚೆಕ್ ಮಾಡಿಬಿಟ್ಟು ಅವ್ರನ್ನ ಸ್ಯಾನಿಟೈಸರ್ ಯೂಸ್ ಮಾಡಿಕೊಂಡು ಆಮೇಲೆ ಅವ್ರನ್ನ ಎಂಟ್ರಿ ಮಾಡ್ತೇವೆ ಈ ಒಂದು ಟೇಬಲ್ ಬಂದ ಮೇಲೂ ಅಷ್ಟೇ ನಾವೆಲ್ಲ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸ್ ಕ್ವಾರ್ಟರ್ ಪ್ಲೇಟ್ಸ್ ಈವನ್ ಬೌಲ್ ಈವನ್ ಗ್ಲಾಸಸ್ಸು ನಾವು ಯೂಸ್ ಆ್ಯಂಡ್ ಥ್ರೋನೇ ಯೂಸ್ ಆ್ಯಂಡ್ ಥ್ರೋ ಎಲ್ಲ ಯೂಸ್ ಆ್ಯಂಡ್ ಥ್ರೋನೇ ಯೂಸ್ ಮಾಡಿಬಿಟ್ಟು ಅವ್ರು ಹೋದ್ಮೇಲೆ ಆ ಏರಿಯಾನ ನಾವು ವಾಪಸ್ ಸ್ಯಾನಿಟೈಸ್ ಮಾಡ್ಕೊಳ್ತೀವಿ menu ella normal ಕೊಡ್ತೀರಾ ಇಲ್ಲ ಇಲ್ಲ ನಮ್ದು ಕಾಂಟ್ಯಾಕ್ಟ್ಲೆಸ್ ಮೆನು ಅಂತ ಇರುತ್ತೆ ಅಂದ್ರೆ ನಮ್ಮ QR ಕೋಡ್ ಕೊಟ್ಟಿರ್ತೀವಿ ಓಕೆ ಸೋ ಮೊಬೈಲ್ ಅಲ್ಲಿ ಬಂದ್ಬಿಟ್ಟು ಸ್ಕ್ಯಾನ್ ಮಾಡ್ಕೊಂಡು ಅವರಿಗೆ ಸ್ಕ್ಯಾನ್ ಮಾಡಿದ ತಕ್ಷಣ ಅವರಿಗೆ ಫುಲ್ ಮೆನು ಡೀಟೇಲ್ಸ್ ಬರುತ್ತೆ ಸೋ ಅದರ ತ್ರೂ ಅವರು ಆರ್ಡರ್ ಮಾಡಬಹುದು ಯಾಕಂದ್ರೆ ನಾವು ಮೆನು ಇಟ್ರೆ ಸೋ ಆ ವೈರಸ್ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಅವರು ಟಚ್ ಮಾಡಬಹುದು ಸೋ ಅದಕ್ಕೆ ಕಾಂಟ್ಯಾಕ್ಟ್ಲೆಸ್ ಇದನ್ನ ಸಿಸ್ಟಮ್ ನಾವು ಅಪ್ಲೈ ಮಾಡ್ಕೊಂಡಿದ್ದೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ Order ella bandide yenaru bandide anta ond kadeinde helibirtini so masala papad amale chicken shole kebab guntur chicken chicken amaravati amale illi guntur biryani matte chicken biryani tagondidvi aa side inide baskar illi starters bandi nimge chilli chicken adadmele kadapa chicken fry nantra amele pepper chicken ide adadmele mutton biryani Andhra style biryani idu moorunu so neat age serve maadkondo batting shuru madona ಬರ್ಸ್ಕೊಂಡಿದ್ದೀವಿ ಅಂದ್ರೆ ನಾವು ಬರ್ಸ್ಕೊಂಡಿಲ್ಲ ನಮ್ಮ ಹರ್ಷವರ್ಧನ್ ಬರ್ಸಿದಾನೆ ಪ್ರೊಡ್ಯೂಸರ್ ಸೊ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡೋಣ ಫಸ್ಟ್ ಚಿಕನ್ ಶೋಲೆ ಕಬಾಬ್ ಮಾಡೋಣ ಬೋನ್ಲೆಸ್ ಬೋನ್ಲೆಸ್ ಪೀಸಸ್ಸು ನಾರ್ಮಲಾಗಿ ಚಿಕನ್ನು ಹಾರ್ಡಾಗಿರುತ್ತೆ ಬಟ್ ಇದಂತೂ ಸಾಕಷ್ಟು ಸಾಫ್ಟು ಮೇಲ್ಗಡೆ ಕೋಟಿಂಗು ತುಂಬ ಲೈಟ್ ಕೋಟಿಂಗ್ ಇದೆ ಜಾಸ್ತಿ ಇಟ್ಟಿರ್ತಾರೆ ಅನ್ಸಲ್ಲ ಇದು ಅಷ್ಟೇ ನೋಡಿ ಸುಮ್ಮನೆ ಹಿಂಗಂದರೆ ಸಾಕೋದು ಆರಾಮಾಗಿ ಬ್ರೇಕ್ ಆಗುತ್ತೆ ಚಿಕನ್ನು ಫ್ಲೆಶ್ ಮಾತ್ರ ಒಳಗಡೆ ಫುಲ್ಲು ಡ್ರೈ ಇಲ್ಲ ಚಿಕನ್ ಜ್ಯೂಸಿಯಾಗೆ ಮ್ಯಾರಿನೇಟ್ ಸಕ್ಕದಾಗಿದೆ ಆ ಮಸಾಲ ಜೊತೆ ಮತ್ತು ಡೀಪ್ ಫ್ರೈ ಮಾಡಿ ಆಮೇಲೆ ಮಸಾಲದಲ್ಲಿ ಟಾಸ್ ಮಾಡಿರ್ತಾರೆ ಚಿಕನ್ ಕ್ವಾಲಿಟಿ ಮಾತ್ರ ಬೊಂಬಾಟು ಮತ್ತು ಓವರ್ ಮಸಾಲ ಅಂತೆಲ್ಲ ಇಲ್ಲ ಇದರಲ್ಲಿ ಅದು ಚಿಕನ್ಗೆ ಎಷ್ಟು ಬೇಕೋ ಅಷ್ಟೇ ಮಸಾಲ ಕರೆಕ್ಟಾಗಿ ಹಾಕ್ಯಾರು ಎರಡೇ ಪೀಸ್ ಹಾಕೊಂಡಿದ್ದು ಎರಡೇ ಆಮೇಲೆ ತಿಂತೀವಿ ಸೊ ಇವಾಗ ನೆಕ್ಸ್ಟ್ ಹೋಗ್ಬಿಡ ನೆಕ್ಸ್ಟ್ ಐಟಮ್ ಅದ್ರ ಪಕ್ಕ ಗುಂಟೂರು ಚಿಕನ್ ಇದೆ ಗೋಡಂಬಿ ಎಲ್ಲ ಹಾಕಿ ಸೂಪರ್ ಡೆಕೋರೇಷನ್ ಅದರಲ್ಲಿ ನಗು ಗೋಡಂಬಿ ನೋಡಿ ತಷ್ಟ ಕಚ್ಚಿದ ತಕ್ಷಣ ಸ್ವಲ್ಪ ಪೆಪ್ಪರ್ ಟೇಸ್ಟು ಆಮೇಲೆ ಸೋಂಪು ಎಲ್ಲ ಸ್ಪೈಸಸ್ ಟೇಸ್ಟ್ ಬರುತ್ತೆ ಘಮ ಘಮ ಅಂತ ಸ್ವಲ್ಪ ತುಪ್ಪ ಘಮ ಬರುತ್ತೆ ಆಮೇಲೆ ಮಸಾಲೆದಲ್ಲೂ ಗೋಡಂಬಿ ಎಲ್ಲ ಹಾಕಿ ಫ್ರೈ ಮಾಡಿದ್ದಾರೆ ಪ್ಲಸ್ ಮೇಲ್ಗಡೆ ಗೋಡಂಬಿನ ಉದುರಿಸಿ ಡೆಕೋರೇಟ್ ಮಾಡಿದ್ದಾರೆ ರಿಚ್ ಆಗೇ ಇದೆ ಮತ್ತು ಮಸಾಲನೂ ಅಷ್ಟೇ ಸಕ್ಕದಾಗಿ ರೆಡ್ ಮಸಾಲ ಮತ್ತು ಅರ್ಶಿನೂ ಹಾಕಿದ್ದಾರೆ ಒಳಗಡೆ ಎಲ್ಲ ಸಕ್ಕದಾಗಿ ಮ್ಯಾರಿನೇಟ್ ಆಗಿದೆ ಚೆನ್ನಾಗಿ ಹಿಡಿದಿದೆ ಮಸಾಲ ಚಿಕನ್ಗೆ ಮೇಲ್ಗಡೆ ರಿಚ್ ಮಸಾಲ ಸ್ವಲ್ಪ ಖಾರ ರಿಚ್ ಫ್ಲೇವರ್ಸು ಅವಾಗಲೇ ಹೇಳ್ದಂಗೆ ಮೆಣಸು ಆಮೇಲೆ ಜೀರಿಗೆ ಸೋಂಪು ಸ್ಮೆಲ್ಲು ತುಪ್ಪ ಎಲ್ಲ ಗಮಗಮವಾಗಿ ಬೊಂಬಾಟ ಇದೆ ಇದಂತೂ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ನನಗೆ ಸಖತ್ತಾಗಿ ಇಷ್ಟ ಆಗ್ತಿತ್ತು ಬಟ್ ಪಕ್ಕದಲ್ಲಿರೋನು ಕರೆಕ್ಟಾಗಿದೆ ನಾರ್ಮಲಾಗಿ ಎಲ್ಲರಿಗೂ ಕರೆಕ್ಟಾಗಿರುತ್ತೆ ಬಟ್ ಸ್ವಲ್ಪ ಖಾರ ಜಾಸ್ತಿ ತಿನ್ನೋರಿಗೆ ಇನ್ನು ಸ್ವಲ್ಪ ಖಾರ ಇರಬೇಕಾಗಿತ್ತು ಅನಿಸುತ್ತೆ ದೊಡ್ಡ ದೊಡ್ಡ ಪೀಸು ಮೀಡಿಯಮ್ ಸೈಜ್ ಪೀಸಸ್ಸು ಒಂದು 5 ಪೀಸ್ ಬರುತ್ತೆ ಬಟ್ ಜಾಸ್ತಿ ಇದೇ ಅವಾಗಲೇ ಹೇಳ್ದಂಗೆ ಗೋಡಂಬಿನೇ ಜಾಸ್ತಿ ಇದೆ ಹೀಗೆ ಮಸಾಲೆನೇ ತಿಂಬಿಡ್ಬೋದು ಒಂಥರ ಸಖತ್ತಾಗಿತ್ತು ನೆಕ್ಸ್ಟ್ ಐಟಮ್ ಹೋಗೋಣ ಅಮರಾವತಿ ಚಿಕನ್ ಇದು ಒಳ್ಳೆ ಪೀಸ್ ಹಾಕಿದ್ದಾರೆ ಇದರಲ್ಲೂ ಅಷ್ಟೇ ಗೋಡಂಬಿ ಎಲ್ಲ ವೆಜ್ಜನ್ನು ಹಾಕಿ ಫುಲ್ಲು ನೋಡೋಕ್ಕೆ ಇದು ಅದೇ ಗುಂಟೂರು ಚಿಕನ್ ಥರ ರಿಚ್ಚಾಗಿ ಕಾಣಿಸ್ತಾ ಇದೆ ಗುಂಟೂರು ಚಿಕನ್ ಮಾತ್ರ ಬೊಂಬಾಟಾಗಿತ್ತು ನೋಡೋಣ ಇದು ಹೆಂಗಿದೆ ಅಂತ ಮಸಾಲೆನೂ ಅಷ್ಟೇ ಸೂಪರಾಗಿ ತಿಕ್ಕು ಗ್ರೇವಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಟೇಸ್ಟು ಆ ಮಸಾಲಕ್ಕೂ ಈ ಮಸಾಲಕ್ಕೂ ಇದು ಲೈಟಾಗಿ ನಿಮಗೆ ಒಂಚೂರು ಲೈಟ್ ಸ್ಪೈಸಿ ಇದೆ ಮಸಾಲನೇ ಹೈಲೈಟು ಎಲ್ಲ ಕಡೆ ನೀವು ಕಿತ್ತಿದ ತಕ್ಷಣ ಮೂಳೆನೂ ಬಂದ್ಬಿಡ್ತು ಜೊತೆಗೆ ಪೀಸಸ್ಸು ಬಂದ್ಬಿಡ್ತು ಅಷ್ಟು ಟೆಂಡರ್ ಆಗಿದೆ ಚೆನ್ನಾಗಿ ಬೆಂದಿದೆ ಬಂದಾಗ ಅಮರಾವತಿ ಚಿಕನ್ ಅವ್ರ ಸ್ಪೆಷಲ್ಲು ಟ್ರೈ ಮಾಡಿಬಿಟ್ಟು ಹೇಳಿ ಹೆಂಗಿತ್ತು ಅಂತ ಟುಡೇ ಸ್ಪೆಷಲ್ ಅಂತ ಹಾಕಿದ್ರು ಬೋರ್ಡಲ್ಲಿ ಅದಕ್ಕೆ ತರಿಸ್ಕೊಂಡಿದ್ದು. ಸೊ ಡೈಲಿ ಒಂದೊಂದು ಸ್ಪೆಷಲ್ ಐಟಮ್ಸ್ ಸ್ಪೆಷಲ್ ಆಗಿ ಮಾಡ್ತಾ ಇರ್ತಾರೆ, ಅಲ್ಲಿ ಲಿಸ್ಟ್ ಚೇಂಜ್ ಆಗ್ತಾ ಇರುತ್ತೆ, ಡೋರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಪ್ಲಸ್ ಬೇರೆನೂ ಸಿಗುತ್ತೆ, ಯಾವಾಗಲೂ ಸಿಗುತ್ತೆ, ಮತ್ತು ಅವತ್ತೊಂದು ಸ್ಪೆಷಲ್ ಅಂತ ಒಂದೇನೋ ಡಿಫ್ರೆಂಟ್ ಐಟಮ್ಸ್ಗಳಿರುತ್ತೆ. ಇದು ರೆಕಮೆಂಡ್ ಮಾಡ್ತೀವಿ, ಒಂದು ಸಲ ಇದನ್ನು ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೆಂಗಿತ್ತು ಅಂತ. ನೆಕ್ಸ್ಟ್ ಐಟಮ್ ಹೋಗೋಣ ಮಸೆ. ಎಸ್ ಹೋಗೋಣ. ನೆಕ್ಸ್ಟು ಪೆಪ್ಪರ್ ಚಿಕನ್. ನೆಕ್ಸ್ಟ್ ಮಿರಿಯಾಲ ಪುಡಿ ಚಿಕನ್ ಅಥವಾ ಪೆಪ್ಪರ್ ಚಿಕನ್. ತುಂಬ ತರಿತರಿಯಾಗಿ ಗ್ರೈಂಡ್ ಮಾಡಿ ಹಾಕಿರೋ ಮಸಾಲ, ಟೇಸ್ಟ್ ಥರ ಇರೋಲ್ಲ, ಅದೇ ಮಜಾ. ಬೈಕ್ ಸಿಗಬೇಕು ಪೆಪ್ಪರಲ್ಲ. ಭಾಸ್ಕರ್ ನೋಡೋಣ ಹೆಂಗಿರುತ್ತೆ ಅವತಾರ. ನಿಮ್ಗದು ನೋಡಿದ್ರೇ ಕಾಣಿಸ್ತಾ ಇರುತ್ತೆ, ಫುಲ್ಲು ಪೆಪ್ಪರು ಭಯಂಕರವಾಗಿ ಕಾಣಿಸ್ತಾ ಇದೆ. ತಿಂದ್ಬಿಟ್ರೆ ಶೀತ ನೆಗಡಿ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಬೊಂಬಟ ಚಿಕನ್ನು ಫುಲ್ ಟೆಂಡರಾಗೆ ಎಲ್ಲ ಬಿದ್ದೋಗ್ತಾ ಇದೆ ಮೂಳೆಯಿಂದ. ಎಷ್ಟೊಂದು ಕಡೆ ಪೆಪ್ಪರ್ ಚಿಕನ್ ಅಂದರೆ ಚಿಕನ್ನೇ ಕಾಣಿಸೋಲ್ಲ, ಬರೀ ಕರ್ಬೇವಿನ ಸೊಪ್ಪು ಆಮೇಲೆ ಬೆಳ್ಳುಳ್ಳಿನೇ ಇರುತ್ತೆ. ಇಲ್ಲಿ ಪ್ಲೇಟ್ ಫುಲ್ಲು ಬರೀ ಚಿಕನ್ನೇ ಕಾಣಿಸ್ತದೆ ಎದ್ದಿ, ಪ್ಲಸ್ ಕರ್ಬೇವಿನ ಸೊಪ್ಪು, ಬಾದಾಮಿ ಅಲ್ಲ ಗೋಡಂಬಿ, ಇದರಲ್ಲೂ ಗೋಡಂಬಿ ಇದೆ. ಆದರೆ ಹೈಲೈಟ್ ಮಾತ್ರ ಇದೆ ಪೆಪ್ಪರು, ಬಾಯೆಲ್ಲ ಖಾರ. ಐ ಥಿಂಕ್ ನಾವು ತಿಂತಾ ಇರೋ ಸ್ಟಾರ್ಟರ್ಸಲ್ಲೆಲ್ಲ ಪೀಸ್ಗಳ ಸೈಜ್ ಮಾತ್ರ ಸಖತ್ತಾಗಿದೆ, ನಿಮಗೆ ನೋಡಿದ್ರೇ ಖುಷಿಯಾಗುತ್ತೆ. ಟೇಸ್ಟು ಬೊಂಬಟ್ಟು, ಕ್ವಾಂಟಿಟಿನೂ ಕರೆಕ್ಟಾಗಿದೆ. ಒಂದು ಪ್ಲೇಟ್ ತೊಗೊಂಡ್ರೆ ಇಬ್ಬರು ಹೊಟ್ಟೆ ತುಂಬ ತಿನ್ಬೋದು, ಊಟದ ಜೊತೆ ಸೈಡ್ಸ್. ಇದ್ರದ್ದು ಫ್ಲೇವರ್, ಪೆಪ್ಪರ್ ಫ್ಲೇವರ್ ಮಾತ್ರ ನಿಮಗೆ ಬಾಯಲ್ಲಿ ತುಂಬ ಹೊತ್ತಿರುತ್ತೆ. ನಾವು ಲಾಸ್ಟ್ ತಿನ್ನಬೇಕಾಗಿತ್ತು, ಅದು ಎಂಜಾಯ್ ಮಾಡಬೇಕು. ಆ ಫ್ಲೇವರ್ ಬಾಯಲ್ಲಿ ಆಗೇ ಇರಬೇಕು, ಬೇರೆ ತಿನ್ಬಿಟ್ಟು ಡೈಲಿ ಟಾಗ್ಬಿಡುತ್ತೆ. ಆದರೂ ಇನ್ನೂ ಇದೆ ಎಷ್ಟೊಂದು, ಆಮೇಲೆ ತಿಂತೀವಿ. ಸೊ ಇವಾಗ ನೆಕ್ಸ್ಟ್ ಐಟಮ್ಗೆ ಹೋಗೋಣ. ಕಡಪ ಚಿಕನ್ ಫ್ರೈ. ಇದಕ್ಕೂ ಸೇಮು, ಐ ಥಿಂಕ್ ಗೋಡಂಬಿ ಯಥೇಚ್ಛವಾಗಿದೆ ಎಲ್ಲ ಸ್ಟಾರ್ಟರ್ಸಲ್ಲ. ಇದು ಖಾರ ಇಲ್ಲ ಅಷ್ಟೊಂದು, ಮಕ್ಕಳೆಲ್ಲ ಆರಾಮಾಗಿ ತಿನ್ಬೋದು. ಬಟ್ ರಿಚ್ ಫ್ಲೇವರ್ಸು ಮತ್ತು ಲೈಟಾಗಿ ನಿಮಗೆ ಹುಳಿ ಹುಳಿ ಫ್ಲೇವರ್ ಇದೆ ಇದರಲ್ಲಿ, ಟ್ಯಾಂಗಿನೆಸ್. ಇದಂತೂ ಸ್ವಲ್ಪ ಸ್ವೀಟಿಶ್ ಆಗಿ ಹುಳಿಯಾಗೆ ಚೆನ್ನಾಗಿದೆ. ಇದು ಎಲ್ಲರಿಗೂ ಇಷ್ಟ ಆಗೋ ಥರ ಇದೆ, ಮಕ್ಕಳು ಎಲ್ಲರೂ ತಿನ್ಬೋದು, ಖಾರ ಅನ್ಸಲ್ಲ. ಸೊ ಅದು ಸ್ವಲ್ಪ ಸ್ಪೈಸಿ ಇತ್ತು, ಅವಳಿ ತಿಂದಿದ್ದು. ನಾನು ತಿಂದಿರಲಿಲ್ಲ ಕಡಪ ಚಿಕನ್, ನೀನು ತಿಂದಿದ್ದ ಎಲ್ಲಾದರೂ? ಇಲ್ಲ, ನಾನು ಟ್ರೈ ಮಾಡಿರಲಿಲ್ಲ, ಫಸ್ಟ್ ಟೈಮ್ ತಿಂತಿರೋದು. ಮಸಾಲ ಜೊತೆ ಕುತ್ಕೊಂಡು ತಿನ್ನಬೇಕು, ಅವಳೆ ಮಜಾ. ಆಮೇಲೆ ಬರೀ ಚಿಕನ್ ತಿಂದ್ರೂ ಅಷ್ಟೇ ಆ ಫ್ಲೇವರ್ ಇದೆ, ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ, ಚೆನ್ನಾಗಿ ಹಿಡಿದಿದೆ ಮಸಾಲೆ ಎಲ್ಲ. ಚಿಕನ್ ಪೀಸಸ್ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ, ಎಲ್ಲನೂ ಚೆನ್ನಾಗಿ ಬೆಂದಿದೆ, ಕುಕ್ಕಾಗಿದೆ. ನಿಮಗೆ ಹುಳೆಯಿಂದ ಕಿತ್ತಿದ ತಕ್ಷಣ ಬಂದ್ಬಿಡುತ್ತೆ. ಜ್ಯೂಸಿ ಚಿಕನ್, ಡ್ರೈ ಇಲ್ಲ ಯಾವುದೂ. ನೆಕ್ಸ್ಟ್ ಐಟಮ್ಗೆ ಹೋಗೋಣ, ಆಂಧ್ರ ಸ್ಪೆಷಲ್ ಸ್ಪೈಸಿ ಚಿಲ್ಲಿ ಚಿಕನ್. ಆಂಧ್ರ ಸ್ಪೆಷಲ್ ಚಿಲ್ಲಿ ಚಿಕನ್. ಎಲ್ಲ ಆಂಧ್ರ ಸ್ಟೈಲ್ ಹೋಟೆಲಲ್ಲೂ ಚಿಲ್ಲಿ ಚಿಕನ್ನೇ ಫೇಮಸ್ಸು. ಆಂಧ್ರ ಸ್ಟೈಲು ಇಲ್ಲೇ ಇರುತ್ತೆ ನೋಡೋಣ. ಹಸಿಮೆಣಸಿನ್ಕಾಯಿ ಖಾರ, ಗ್ರೇವಿ ಫುಲ್ಲು ಹೀಟ್, ಸರಿಯಾಗಿ ಹೊಡೆಯುತ್ತೆ. ಸಖತ್ತಾಗಿದೆ ಚಿಲ್ಲಿ ಗ್ರೇವಿ ಮಾತ್ರ, ಫುಲ್ಲು ಜ್ಯೂಸಿಯಾಗಿ. ಪಕ್ಕ ಪಕ್ಕ ಆಂಧ್ರ ಸ್ಟೈಲು ಹಿಂಗಿರಬೇಕು ಆಂಧ್ರ ಸ್ಟೈಲು ಚಿಲ್ಲಿ ಚಿಕನ್ ಅಂದರೆ. ಎಲ್ಲೂ ಅಷ್ಟೇ ಪೀಸಸ್ಸು ಹೀಗೆ ಕಿತ್ತಿದ ತಕ್ಷಣ ಬಂದ್ಬಿಡುತ್ತೆ, ಎರಡೇ ಬೆಳಗ್ಗೆ. ಐ ಥಿಂಕ್ ನಾವು ತಿಂದಿರೋ ಸ್ಟಾರ್ಟರ್ಸಲ್ಲಿ ಸ್ಪೈಸಿ ಇದೆ, ಅದು ಸ್ಪೈಸಿಯಾಗೇ ಇರಬೇಕು, ಖಾರವಾಗಿ ಫುಲ್ ಖಾರವಾಗೆ ಇದ್ರೇ ಮಜಾ. ಒಂದೊಂದು ಕಡೆ ಖಾರನೇ ಇರೋಲ್ಲ ಚಿಲ್ಲಿ ಚಿಕನ್ನು, ಸೊ ಅದು ಯೂಸೇ ಇಲ್ಲ ಆ ಥರ ತಿನ್ನೋದು. ಚಿಲ್ಲಿ ಚಿಕನ್ ಅಂದರೆ ಹಸಿಮೆಣಸಿನ್ಕಾಯಿ ಚಿಕನ್ ಅಂತ ಅರ್ಥ. ಹಸಿಮೆಣಸಿನ್ಕಾಯಿ ಹೊಡಿಬೇಕು, ಫ್ಲೇವರ್ ಹಂಗೆ ಹೊಡಿತೈತೆ ಬಿಟ್ಟೆ ಹೊಡಿತೈತೆ ಒಳಗೆ ಹೊಡಿತದೆ ಅಂದರೆ ಇದು ಸಕ್ಸಸ್ ಅಂತ. ಸೂಪರ್ ಆಗಿದೆ, ಇದಂತೂ ಫಸ್ಟ್ ಟ್ರೈ ಬಂದಾಗ ಟ್ರೈ ಮಾಡಿ ಗ್ರ್ಯಾಂಡ್ ಸಕ್ಸಸ್. ಇದನ್ನು ತಿಂದ್ಬಿಟ್ಟು ಅಷ್ಟೇ ಸ್ವಲ್ಪ ಸಕ್ಕರೆ ತೊಗೊಂಬರ, ಅವ್ನಿಗೆ ಸ್ವಲ್ಪ ಸಕ್ಕರೆ ತಿನ್ನಿಸಿ ಜ್ಯೂಸ್ ಏನಾದರೂ ಕುಡಿಸ್ಬಿಟ್ಟು ನೋಡಿ. ಆಮೇಲೆ ಮೇನ್ ಕೋರ್ಸ್ ಕೊಡೋಣ, ಅಲ್ಟಿಮೇಟ್ ಚಿಲ್ಲಿ ಚಿಕನ್. ಚಿಲ್ಲಿ ಚಿಕನ್ ಥಿಂಕ್ ಸ್ಪೈಸಿ ಇಷ್ಟಪಡೋರು ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು ಇದನ್ನು ಮಾತ್ರ. ಬಿರಿಯಾನಿ ನೆನೆಸ್ಕೊಂತೀನ ಗ್ರೇವಿನ ಆಮೇಲೆ ಬಿರಿಯಾನಿ ಸರ್ವ್ ಮಾಡಿಕೊಂಡು ಆಮೇಲೆ ಸಿಗ್ತೀವಿ. ಆಂಧ್ರ ಚಿಕನ್ ದಮ್ ಬಿರಿಯಾನಿ ಈ ರೈಸ್ ಜೊತೆ ತಿನ್ಬಿಡೋಣ. ಪಲಾವ್ ಎಲೆ ಸ್ಮೆಲ್ಲು ನಮಗೆ ತಿನ್ಬೇಕಾದ್ರೂ ಫ್ಲೇವರ್ ಬರುತ್ತೆ. ಮತ್ತು ಅನನಾಸುವ ಮರಾಠಿ ಮೊಗ್ಗು ಮತ್ತು ಚಕ್ಕೆ ಲವಂಗ ಎಲ್ಲ ಯಥೇಚ್ಛವಾಗಿ ಹಾಕಿ ಫ್ಲೇವರು ರೈಸಲ್ಲಿ ತಿನ್ಬೇಕಾದ್ರೆ ಹಂಗೆ ಬರುತ್ತೆ, ಬಾಯಿ ಟೇಸ್ಟ್ ಬರುತ್ತೆ. ಆ ಸ್ಪೈಸಸ್ ಫ್ಲೇವರೇ ಜಾಸ್ತಿ, ಸೊ ಸಕ್ಕದಾಗಿದೆ ಆ ಸ್ಪೈಸಸ್ ಫ್ಲೇವರ್ಸ್ ಎಲ್ಲ. ಮತ್ತು ರೈಸಲ್ಲಿ ಸಕ್ಕದೇ ಇಟ್ಕೊಂಡು ರೈಸು ಅಷ್ಟೇ ಫುಲ್ಲು ಸಾಫ್ಟಾಗಿ ಲೈಟಾಗಿ, ಜಾಸ್ತಿ ಮಸಾಲ ಇಲ್ಲ, ಲೈಟಾಗೆ ಬೊಂಬಾಟಾಗಿದೆ. ಪಕ್ಕ ಆಂಧ್ರ ಸ್ಟೈಲ್ ಲೆಗ್ ಪೀಸ್. ಓ ಲೆಗ್ ಪೀಸ್ ಸರ್, ಚಿಕನ್ ಬಿರಿಯಾನಿ ಲೆಗ್ ಪೀಸ್. ಅದ್ಭುತ. ಪೀಸಸ್ಸು ಒಂದು 2 ಪೀಸ್ ಕೊಟ್ಟಿದ್ದಾರೆ ಚಿಕನ್ ಬಿರಿಯಾನಿ, ದೊಡ್ಡ ದೊಡ್ಡದು ಒಂದು ಲೆಗ್ ಪೀಸು, ಇನ್ನೊಂದು ದೊಡ್ಡದು ಒಂದು ಪೀಸು. ಅದನ್ನು ನಾನು ಅರ್ಧ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇನ್ನೂ ತುಂಬ ಇದೆ. ಆಮೇಲೆ ಇದೇ ರೆಸ್ಟೋರೆಂಟು ಇನ್ನೊಂದು ಭಾಗ ಬರುತ್ತೆ, ಸೆಕೆಂಡ್ ಪಾರ್ಟು, ಅದು ಇವತ್ತೇ ಶೂಟ್ ಮಾಡ್ತೀವಿ. ಇದೆಲ್ಲ ತಿಂದಾದಮೇಲೆ ಪ್ಯೂರ್ ವೆಜಿಟೇರಿಯನ್ ಮೀಲ್ ವೆಜಿಟೇರಿಯನ್ಸ್ಗೋಸ್ಕರ, ಸೊ ಅದಕ್ಕೋಸ್ಕರ ಕಮ್ಮಿ ತಿಂತಾಯಿದ್ವಿ. ಸೊ ಇದು ರೌಂಡ್ 1 ಮುಗಿಸ್ಬಿಟ್ಟು ರೌಂಡ್ 2 ಬೇರೆ ಇದೆ, ಅದು ತಿನ್ನಬೇಕು. ಸ್ವಲ್ಪ ಲೈಟಾಗಿ ತಿಂತಾಯಿದ್ವಿ. ಮತ್ತು ಲೆಗ್ ಪೀಸ್, ಚಿಕನ್ ಪೀಸು ಅಷ್ಟೇ ಸಕ್ಕದಾಗಿ ಕುಕ್ ಮಾಡಿದರೆ ಅಷ್ಟೇ ಸಾಫ್ಟಾಗಿದೆ. ಬರೀ ಪೀಸ್ ತಿಂದಾಗ ನಿಮಗೆ ಆ ಬಿರಿಯಾನಿ ಫ್ಲೇವರ್ ಬರಬೇಕು ಪೀಸಲ್ಲಿ ಸ್ವಲ್ಪ, ಅವಾಗ ಅದು ಚೆನ್ನಾಗಿ ಹಿಡಿದಿದೆ ಮಸಾಲ, ಬಿರಿಯಾನಿ ಮಸಾಲ ಅದರಲ್ಲಿ ಅಂತ ಅನಿಸೋದು. ಸೊ ಚೆನ್ನಾಗಿದೆ, ಫುಲ್ ಫ್ಲೇವರ್ಫುಲ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಆಮೇಲೆ ಇನ್ನೂ ಇದು ಡಿಫ್ರೆಂಟು ಗುಂಟೂರು ಬಿರಿಯಾನಿ ಇದೆ, ಗುಂಟೂರು ಚಿಕನ್ ಬಿರಿಯಾನಿ, ಡಬಲ್ ಕಲರ್ ಇದೆ. ಅದನ್ನು ಟ್ರೈ ಮಾಡಬೇಕು, ಅದು ಫಸ್ಟ್ ಟೈಮು ತಿಂತಾರದು. ಗುಂಟೂರು ಚಿಕನ್ ಜೊತೆ ಮಿಕ್ಸ್ ಮಾಡಿ ಬಿರಿಯಾನಿ ಜೊತೆ ಅದಕ್ಕೆ ಹೋಗ್ಬಿಡೋಣ. ಗುಂಟೂರು ಚಿಕನ್ ಬಿರಿಯಾನಿ, ಗುಂಟೂರು ಚಿಕನ್ನ ಅವಲೇ ತಿಂದ್ವಲ್ಲ ನಾವು, ಗುಂಟೂರು ಚಿಕನ್ನು ಅದೇ ಇದು, ಅದನ್ನೇ ಬಿರಿಯಾನಿಗೆ ಮಿಕ್ಸ್ ಮಾಡಿ ಕೊಡ್ತಾರೆ. ಆ ಗ್ರೇವಿ ಇರುತ್ತೆ ನಿಮಗೆ ಸಪ್ರೇಟಾಗಿ ಚಿಕನ್ ಜೊತೆಗೆ, ಆ ಗ್ರೇವಿನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದು ನಿಮಗೆ ಅಡಿಷ್ನಲ್ ಫ್ಲೇವರ್ಸ್ ನೋಡಿ, ಕಲರ್ಫುಲ್ ಆಗಿದೆ. ಬಿರಿಯಾನಿ ಸೇಮ್ ಮಸಾಲ ಚಿಕನ್ ಬಿರಿಯಾನಿನೇ, ಬಟ್ ಏನು ಡಿಫ್ರೆಂಟ್ ಅಂದರೆ ಈ ಗುಂಟೂರು ಚಿಕನ್ ಮಸಾಲ ಇದೆಯಲ್ಲ, ಆ ಚಿಕನ್ನ ಮಿಕ್ಸ್ ಮಾಡ್ತಾರೆ ಬಿರಿಯಾನಿ ಜೊತೆಗೆ ಆಮೇಲೆ. ಸೊ ಅದರಿಂದ ಆ ಮಸಾಲ ಮಿಕ್ಸ್ ಆಗಿ ನೆಂಚ್ಕೊಂಡು ತಿನ್ನೋ ಥರ ಎಫೆಕ್ಟ್, ಒಂಥರ ಡಿಫ್ರೆಂಟ್ ಫ್ಲೇವರ್ ಅಷ್ಟೇ. ಇದು ಸ್ವಲ್ಪ ಸ್ವೀಟಿಶು, ಸ್ವಲ್ಪ ಸ್ಪೈಸಿ, ಖಾರ ಆ್ಯಡ್ ಆಗುತ್ತೆ. ಇದು ಸ್ವಲ್ಪ ಲೈಟಾಗಿದೆ, ಬಿರಿಯಾನಿ ಖಾರ ಎಲ್ಲ ಲೈಟ್ ಇರುತ್ತೆ. ಸೊ ಇದು ಸ್ವಲ್ಪ ಖಾರ ಎಕ್ಸ್ಟ್ರಾ ಕೊಡುತ್ತೆ ಫ್ಲೇವರು. ಅವರು ಡಿಫ್ರೆಂಟಾಗಿ ಟ್ರೈ ಮಾಡ್ತಾರೆ, ಅವ್ರಿಗೆ ಇಷ್ಟ. ಕಾಂಬಿನೇಷನ್ ಕಾಂಬೋ ಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಸೇಮ್ ರಿವ್ಯೂ ಹೇಳಿದ್ವಿ ನಾವು ಆಲ್ರೆಡಿ, ಚಿಕನ್ ಗುಂಟೂರು ಚಿಕನ್ ಅಂತ ಸೇಮ್ ಅದೇ, ಪ್ಲಸ್ ಬಿರಿಯಾನಿನೂ ಅಷ್ಟೇ ಸೇಮ್ ಚಿಕನ್ ಬಿರಿಯಾನಿನೇ, ಏನೂ ಚೇಂಜಸ್ ಇಲ್ಲ ಮಸಾಲದಲ್ಲಿ, ಸೇಮ್ ಫ್ಲೇವರ್ಸ್. ಇದು ತಿನ್ಬಿಟ್ಟು ನೆಕ್ಸ್ಟು ಮೇನ್ ಮಟನ್ ಬಿರಿಯಾನಿ ನೋಡೋಣ, ಲಾಸ್ಟ್ ಐಟಮ್. ಫೈನಲ್ ಆಗಿ ಮಟನ್ ಬಿರಿಯಾನಿ, ಬರೀ ರೈಸ್ ತೊಗೊಳೋಣ. ಮಟನ್ ಬಿರಿಯಾನಿ ರೈಸ್ ಪೀಸಸ್ಸು ನಿಮ್ಗೆ ಅಂದಿದ ತಕ್ಷಣ ಹೀಗೆ ಕಿತ್ತೋಗ್ತದೆ ಎರಡೇ ಬೆಳ್ಳಲ್ಲಿ. ರೈಸಲ್ಲಿ ಒಂದು 5 ಪೀಸ್ಗಿಂತ ಜಾಸ್ತಿ ಇದೆ ಮಟನ್ ಪೀಸಸ್ಸು, ಮೀಡಿಯಮ್ ಸೈಜು. ಸೊ ಫುಲ್ಲು ಸಾಫ್ಟಾಗಿದೆ, ಸಾಫ್ಟ್ ಇದೆ. ಬರೀ ಮಟನ್ ತಿಂತಾಯಿದ್ರೆ ಹೂವು ಈ ಥರ ಇದೆ. ಬಿರಿಯಾನಿ ಮಸಾಲ ಸೇಮ್ ಎಲ್ಲದಕ್ಕೂ, ಬಟ್ ಏನು ಎಕ್ಸ್ಟ್ರಾ ಟೇಸ್ಟ್ ಆ್ಯಡ್ ಮಾಡೋದು ಅಂದರೆ ಮಟನ್ ಅಷ್ಟೇ, ಮಟನ್ ಜ್ಯೂಸಸ್. ಬಟ್ ಎಲ್ಲದರಲ್ಲೂ ಬಾಸ್ಮತಿ ರೈಸ್ ಯೂಸ್ ಮಾಡಿದ್ದಾರೆ ಬಿರಿಯಾನಿಗೆ. ನನಗೆ ಇದರಲ್ಲಿ ಮಟನ್ ಬಿರಿಯಾನಿಗಿಂತ ಚಿಕನ್ ಬಿರಿಯಾನಿ ಸಾಕಾದಾಗ ಇಷ್ಟ ಆಯಿತು. ಯಾಕಂದರೆ ಫಸ್ಟ್ ಇದು ಅದೇ ಅಲ್ವಾ, ಅದು ಇಷ್ಟ ಆಗೋಯಿತು ಫಸ್ಟ್ ಟೈಮು. ಮೂರು ರೈಸಲ್ಲೂ ಐ ಥಿಂಕ್ ಸ್ಪೈಸಸ್ಸು ಫ್ಲೇವರ್ಸು ಎಲ್ಲನೂ ಸೇಮಾಗಿದೆ. ನೀಟಾಗಿ ತಿಂದ್ಬಿಟ್ಟು ಆಮೇಲೆ ಸಿಗೋಣ ಫೈನಲ್ ಆಗಿ ಏನು ಇಷ್ಟ ಆಯಿತು ಅಂದರೆ ಬ್ರೇಕ್ ಆದಮೇಲೆ. ಫೈನಲ್ ಆಗಿ ಫುಲ್ ಬ್ಯಾಟಿಂಗ್ ಆಯಿತು. ಈಗ ನೆಕ್ಸ್ಟು ಸೆಕೆಂಡ್ ಪಾರ್ಟ್ ಶೂಟ್ ಮಾಡಬೇಕು. ಅದಕ್ಕೆ ಮುಂಚೆ ಸ್ವಲ್ಪ ಕರ್ಗಿಸ್ಕೊಳೋಣ ಅಂತ ಅವ್ನು ಸೋಡಾ ಕುಡಿತಾ ಇದ್ದೀನಿ, ನಾನು ವಾಕ್ ಮಾಡ್ತಾಯಿದ್ದೀನಿ. ಬಂದಾಗ ಫ್ಲ್ಯಾಟಿಗಿದ್ದು ಹೊಟ್ಟೆ ಸ್ವಲ್ಪ ಊದ್ಕೊಂಡಿದೆ, ಸೊ ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ನೆಕ್ಸ್ಟು ಪಾರ್ಟ್ 2 ಪ್ಯೂರ್ ವೆಜಿಟೇರಿಯನ್ ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ಬಾಸ್ಗೆ ಏನೇನು ಇಷ್ಟ ಆಯಿತು ಎಲ್ರಿಗೂ ಚಿಯರ್ಸ್. ಏನೇನು ಇಷ್ಟ ಆಯಿತು ಹೇಳು. ಐ ಥಿಂಕ್ ನಿಮಗೆ ನನಗೆ ಇಷ್ಟ ಆಗಿದ್ದು ಬಂದು ಎಂಟ್ರಾಗಿದ್ದ ತಕ್ಷಣ ಒಂದು ಒಳ್ಳೆ ಪ್ಲೆಸೆಂಟ್ ಆ್ಯಂಬಿಯನ್ಸ್ ಇದೆ, seats ella super matte food ಗೆ ಬಂದ್ರೆ ನನಗೆ ಹೈಲೈಟ್ ಆಗಿದ್ದು ಬಂದು ಸ್ಟಾರ್ಟರ್ ಎರಡು ಡಿಫರೆಂಟ್ ಐಟಮ್ ಟ್ರೈ ಮಾಡಿದ್ವಿ ನಾವು. ಇದು ಒಂದು ಗುಂಟೂರು ಚಿಕನ್ ಮತ್ತು ಇನ್ನೊಂದು ಕಡಪ ಚಿಕನ್ ಫ್ರೈ ಅಂತ. ಸೊ ಅದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ಎರಡು ಐಟಮು ಸೂಪರ್ ಆಗಿತ್ತು. ಮತ್ತು ಚಿಲ್ಲಿ ಚಿಕನ್ ಇತ್ತಲ್ಲ ಹಂಗೆ ಖಾರನ ನೆತ್ತಿಗೆ ಹೋಗಿಸ್ಬಿಡ್ತು ಒಂದೇ ಸಲ, ಕಣ್ಣಲ್ಲೆಲ್ಲ ನೀರು ಬರೋ ಥರ. ಸೊ ಬಿರಿಯಾನಿನೂ ಅಷ್ಟೇ. ಸೊ ಬಿರಿಯಾನಿಲಿ ಬಂದು ನಿಮಗೆ ಸ್ಪೈಸಿ ಮಸಾಲ ಅಂತೆಲ್ಲ ಇಲ್ಲ. ಸೊ ಅದೊಂದು ಸ್ಪೈಸಿ ಫುಲ್ ಬಿರಿಯಾನಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸು ಚಕ್ಕೆ ಲವಂಗದ್ದು ಸ್ಪೈಸಸ್ಸು ಸಕ್ಕದಾಗಿತ್ತು. ಅದರಲ್ಲಿ ಎಲ್ಲ ಘಮ ಬರುತ್ತೆ, ಅದು ಬಂದು ಇಟ್ಟಿದ ತಕ್ಷಣ ಸ್ಮೆಲ್ ಬರುತ್ತೆ. ಆಮೇಲೆ ತಿಂದಾಗೂ ಅಷ್ಟೇ ಎಲ್ಲ ಫ್ಲೇವರ್ ಬರುತ್ತೆ, ಸ್ಪೈಸಸ್ ಏನೇನಿದೆ ಎಲ್ಲ ಸ್ಪೈಸಸ್ದು ಟೇಸ್ಟ್ ನಿಮ್ಗೆ ಗೊತ್ತಾಗುತ್ತೆ ಆ ಬಿರಿಯಾನಿನಲ್ಲಿ. ಹಂಗಿತ್ತು ಆ ಬಿರಿಯಾನಿ. ಸೊ ಮೂರು ಬಿರಿಯಾನಿ ತರಿಸಿದ್ವಿ, ಮೂರು ಸೇಮ್ ಟೇಸ್ಟು. ಬಟ್ ಏನು ಅಂದರೆ ಅದರಲ್ಲಿ ಚಿಕನ್ ಫ್ಲೇವರ್ ಇರುತ್ತೆ, ಮಟನಲ್ಲಿ ಮಟನ್ ಫ್ಲೇವರ್ ಜಾಸ್ತಿ ಇರೋದ್ರಿಂದ ಸೊ ಮಟನ್ ಟೇಸ್ಟ್ ಸ್ವಲ್ಪ ಬರುತ್ತೆ, ಅದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ, ಒಂದು ಸ್ವಲ್ಪ ಫ್ಲೇವರ್ಸ್ ಆ್ಯಡ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಮಸಾಲ ಎಲ್ಲ ಸೇಮ್ ಇರುತ್ತೆ, ಲೈಟಾಗಿ ಯಾರು ಬೇಕಾದ್ರೂ ತಿನ್ಬೋದು. ಖಾರ ಅಷ್ಟೊಂದಿರಲ್ಲ, ಖಾರ ಬೇಕು ಅಂದರೆ ಜೊತೆಗೆ ನೀವು ನೆಂಚ್ಕೊಂಡು ಬೇಕಾದ್ರೆ ಚಿಲ್ಲಿ ಚಿಕನ್ದು ಗ್ರೇವಿ ತಿನ್ಬೋದು. ಹೋಗಿ ಸಖತ್ ಖಾರ ಇರುತ್ತೆ, ಸಿಕ್ಕಾಪಟ್ಟೆ ಖಾರ ಇರುತ್ತೆ. ಬಟ್ ಅಲ್ಟಿಮೇಟ್ ಚಿಕನ್ ಚಿಲ್ಲಿ ಚಿಕನ್ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಅದನ್ನು ಟ್ರೈ ಮಾಡಲೇಬೇಕು ಯಾರೇ ಬಂದ್ರೂ. ಸೊ ಯಾವುದೇ ಆಂಧ್ರ ರೆಸ್ಟೋರೆಂಟ್ಗೆ ಹೋದರೂ ಚಿಲ್ಲಿ ಚಿಕನ್ ಇದೇ ಥರ ಇರುತ್ತೆ. ಇವ್ರದ್ದು ಅಷ್ಟೇ ಸೇಮ್ ಆ ಲೆವೆಲ್ಗೆ ಇದೆ, ಬೇರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ ಕಂಪೇರ್ ಮಾಡಿದ್ರೆ ಸೇಮ್ ಲೆವೆಲ್ಗೆ ಟೇಸ್ಟ್ ಕೊಟ್ಟಿದ್ದಾರೆ. ಸೊ ಎಲ್ಲ ಆಸಮಾಗಿತ್ತು ಟೇಸ್ಟ್ ಮಾತ್ರ. ಭಾಷೆ ಹೇಳ್ದಂಗೆ ಕಡಪ ಚಿಕನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಅದು ಅಷ್ಟೇ ಚೆನ್ನಾಗಿತ್ತು. ಸ್ವಲ್ಪ ಅದು ಸ್ವೀಟ್ ಇಷ್ಟಾಗೆ ಯಾರು ಬೇಕಾದ್ರೂ ತಿನ್ನೋ ಥರ ಇತ್ತು, ತುಂಬ ಖಾರ ಇರಲಿಲ್ಲ. ಆಮೇಲೆ ಅಮರಾವತಿ ಅಂತ ಒಂದು ಕೊಟ್ಟಿದ್ರು ಅವ್ರು ಸ್ಪೆಷಲ್, ಅದು ಅಮರಾವತಿ ಇವತ್ತಿನ ಸ್ಪೆಷಲ್ ಅಂತ ಹಾಕಿದ್ರು. ಸೊ ಅದನ್ನು ತರಿಸ್ಕೊಂಡಿದ್ವಿ, ಅದು ಚೆನ್ನಾಗಿತ್ತು. ಸ್ವಲ್ಪ ಖಾರ ಇತ್ತು, ಅದು ಚೆನ್ನಾಗಿತ್ತು. ಒಟ್ನಲ್ಲಿ ಟೇಸ್ಟ್ ಎಲ್ಲ ಆರಾಮಾಗಿ ತಿನ್ಬೋದು. ಕ್ವಾಂಟಿಟಿನೂ ಅಷ್ಟೇ ದೊಡ್ಡ ದೊಡ್ಡ ಪೀಸಸ್ ಇತ್ತು ಎಲ್ಲದರಲ್ಲೂ ಪ್ಲೇಟಲ್ಲಿ. ಸೊ ಆ ಪ್ರೈಸ್ಗೆ ಆ ಕ್ವಾಂಟಿಟಿ, ಆ ಟೇಸ್ಟು, ಕ್ವಾಲಿಟಿ ಅಲ್ಟಿಮೇಟ್ ಆಗಿತ್ತು. ಪೀಸಸ್ಸು ಅಷ್ಟೇ ಎಲ್ಲ ಜ್ಯೂಸಿಯಾಗಿ ಟೆಂಡರಾಗಿ ಸೂಪರಾಗಿತ್ತು. ಒಳ್ಳೆ ಕ್ವಾಲಿಟಿ ಕ್ವಾಲಿಟಿ ಫುಡ್. ಕ್ವಾಂಟಿಟಿನೂ ಅಷ್ಟೇ, ಅದು ಸೂಪರಾಗಿತ್ತು. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಬಂದು ಇಲ್ಲಿ ಆರಾಮಾಗಿ ಒಂದು ಒಳ್ಳೆ ಊಟನ ಎಂಜಾಯ್ ಮಾಡ್ಬೋದು. ಆಮೇಲೆ ಇದು ಅಡ್ರೆಸ್ಸು ಮತ್ತು ಗೂಗಲ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಚೆಕ್ ಮಾಡಿ. ಗೂಗಲ್ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಗೂಗಲ್ ಡೈರೆಕ್ಟಾಗಿ ಕರ್ಕೊಂಬಂದು ನಿಮ್ಮನ್ನ ಇಲ್ಲಿ ಬಿಟ್ಬಿಡುತ್ತೆ ಬಾಗ್ಲತ್ರ. ಸೊ ಟ್ರೈ ಮಾಡಿ, ಸುತ್ತಮುತ್ತ ಇದ್ದರೆ ಬರೋಕ್ಕಾಗಲ್ಲ ಅಂದರೆ ಆರ್ಡ್ರ್ ಮಾಡ್ಕೊಂಡು ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಎಂಜಾಯ್ ಮಾಡಿ. ಆಮೇಲೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ ಮತ್ತು ಜಾಸ್ತಿ ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ. ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮರಿದಿರೋ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಮಸ್ಕಾರ.